ತನಕ ನೀವು ನೋಡಿದ ಕಥೆನಲ್ಲಿ ನಾಗದೇವ ಮತ್ತು ಕನಿಷ್ಕೆ ಸೇರಿ ಸರ್ಪಕನಿಯನ್ನ ತಡೆಯುವಂಥ ಒಂದು ಯೋಜನೆ ಮಾಡ್ತಾರೆ ಕನಿಷ್ಕೆಯ ನೆರಳನ್ನ ಬಸ್ನಲ್ಲಿ ನೀಲಂ ಮತ್ತೆ ಉಳಿದ ಜನಗಳ ಜೊತೆ ಸುತ್ತಾಡೋದಕ್ಕೆ ಅಂತ ಕಳಿಸ್ತಾರೆ ಆ ಕನಿಷ್ಕೆಯ ನೆರಳು ನಂದು ಮತ್ತೆ ಸುಂದರಿ ಮೇಲೆ ಒಂದು ಕಣ್ಣಿಟ್ಟಿರುತ್ತೆ ಆದ್ರೆ ಅಲ್ಲಿ ನಡೆದ ಒಂದು ಘಟನೆಯಿಂದ ನಂದು ಸುಂದರಿ ಅಷ್ಟೇ ಅಲ್ಲ ಇನ್ನು ಉಳಿದವರ ಮೇಲೂ ಅನುಮಾನ ಪಡೋ ಹಾಗೆ ಆಗತ್ತೆ ನಂದು ಸುಂದರಿ ಕುಸುಮ ಕನಿಷ್ಕ ಇವರಲ್ಲಿ ಯಾರು ಟೆಂಟ್ನಲ್ಲಿ ಮಲ್ಗಿದ್ದ ನೀಲಂ ಮೇಲೆ ಹಲ್ಲೆ ಮಾಡಿದ್ದು ಈ ರಹಸ್ಯವನ್ನ ತಿಳ್ಕೊಳ್ಳೋದಕ್ಕೆ ನೋಡಿ ನಮ್ಮ ಇವತ್ತಿನ ಎಪಿಸೋಡ್ನ ಕನಿಷ್ಕೆ ಮನೆಯಲ್ಲಿ ಸುಂದರಿಯ ರೂಪದಲ್ಲಿರ್ತಾಳೆ ಸರ್ಪ್ಕನಿಯ ಮೇಲೆ ಒಂದು ಕಣ್ಣಿಟ್ಟಿರ್ತಾಳೆ ಅಕ್ಕ ಶಿವನ ದೊಡ್ಡ ಪೂಜೆ ಮಾಡೋಕೆ ಅಂತ ನೀವು ನಿಮ್ಮ ಗುರುಗಳ ಹತ್ರ ಮಾತಾಡದ್ರಾ ಹಾ ಹಾ ರಾಜೇಶ್ ನಾನು ಪಂಡಿತರ ಹತ್ರ ಮಾತಾಡಿದ್ದೀನಿ ಅವರ್ ಹೇಳಿದ್ದಾರೆ ಈ ದಿನಾನೇ ಪೂಜೆಗೆ ತುಂಬಾ ಒಳ್ಳೆ ದಿನ ಅಂತ ಆದ್ರೆ ಅಕ್ಕ ಇವತ್ತು ಮನೇಲಿ ಯಾರೂ ಕೂಡ ಇಲ್ಲ ಮಕ್ಕಳಿಲ್ದೆ ಏನ್ ಪೂಜೆ ಮಾಡೋದು ನಂಗೊತ್ತಪ್ಪ ಆದ್ರೆ ಇವತ್ತಿನ ಮುಹೂರ್ತನೇ ತುಂಬಾ ಶ್ರೇಷ್ಠ ನಿನಗೆ ನಂಬಿಕೆ ಬರ್ಲಿಲ್ಲ ಅಂದ್ರೆ ಸುಂದರೀನ್ ಕೇಳೋ ಸುಂದರಿ ಕೂಡ ನನ್ನ ಜೊತೆ ಪಂಡಿತ್ರನ್ನ ಭೇಟಿ ಮಾಡಕ್ ಬಂದಿದ್ಲೊ ಹಾ ಹಾ ಆಯ್ತು ಅಕ್ಕ ನಿಮ್ಗ್ ಹೇಗನ್ಸುತ್ತೋ ಹಾಗೆ ನಾನು ನೀಲಂ ತಾಯಿಗೆ ತಯಾರಾಗಕ್ ಹೇಳ್ತೀನಿ ಸರ್ಪಕನ್ಯೆ ಭೈರಾಗೆ ಸಂದೇಶ ಕಳಿಸ್ತಾಳೆ ನೀವು ಬರೋ ಅಂತ ಸಮಯ ಬಂದಿದೆ ಆದ್ರೆ ನೆನಪಿರ್ಲಿ ಈ ಕೆಲಸ ಆಗ್ತಿದ್ದ ಹಾಗೇನೆ ಕಿಲ್ ಹೇಳಿ ನನಗೆ ನನ್ನ ಆತ್ಮನ ವಾಪಸ್ ಕೊಡಿಸ್ಬಿಡಿ ಹಾ ನನಗ್ ನೆನಪಿದೆ ನೀನಲ್ಲಿ ನೋಡ್ಕೊ ನಾನೀಗ್ಲೇ ಬರ್ತೀನಿ ನೀ ಕೇಳ್ತಾ ಇದ್ದೆ ಅಲ್ವಾ ನನ್ನ ಉದ್ದೇಶ ಏನು ಅಂತ ಈಗ್ ಕೇಳೋ ನೀಲಮ್ಮತ್ತೆ ಕನಿಷ್ಕ್ನ ಸಾಯಿಸಿದ್ರೆ ಕಿಲ್ಬಿಷ ನನ್ನ ಆತ್ಮನ ಮುಕ್ತ ಮಾಡ್ತಾನೆ ಆದ್ರೆ ಅವನ್ ಮಾಡ್ಲಿ ಅನ್ನೋದ್ ನನ್ನಿಷ್ಟ ಅಲ್ಲ ಆದ್ರೆ ನಿಂಗೆ ಬೇಕಾಗಿದ್ದಿದ್ದು ಇದೇ ತಾನೇ ಆ ಕಿಲ್ಬಿಷಾ ನನ್ನ ಆತ್ಮನ ಬಂಧಿಸ್ಬಿಟ್ಟು ನನ್ನನ್ನ ಗುಲಾಮಿಯಾಗಿ ಮಾಡ್ಕೊಂಡ್ಬಿಟ್ಟಿದ್ದಾನೆ ಆ ನಾಗನಾಗಿಣಿನ ಸಾಯಿಸಿ ಆ ನಾಗಮಣಿಯನ್ನ ನಾ ಇಟ್ಕೋತೀನಿ ನನ್ನ ಆತ್ಮವನ್ನ ಎಂದೆಂದಿಗೂ ನಷ್ಟ ಮಾಡ್ಬಿಡ್ತೀನಿ ಅದರಿಂದ ಯಾರು ನನ್ನನ್ನ ಸಾಯಿಸಕ್ಕಾಗಲ್ಲ ಆಗ ನಾನು ಈ ಪ್ರಪಂಚದಲ್ಲೇ ಅತಿ ಶಕ್ತಿಶಾಲಿಯಾದ ಸರ್ಪಕನ್ಯೆ ಆಗ್ತೀನಿ ಮುಂದೆ ಇನ್ನು ಏನ್ ಮಾಡ್ತೀನಿ ಅಂತ ಗೊತ್ತಾ ನಿಂಗೆ ಏನ್ ಮಾಡ್ತೀಯ ಹೇಳು ಅದಾದ್ಮೇಲೆ ಕಿಲ್ಬಿಷನ್ನೇ ಸಾಯಿಸ್ಬಿಡ್ತೀನಿ ಮತ್ತೆ ಆ ಭೈರನ್ನ ನನ್ ಗುಲಾಮನಾಗ್ ಮಾಡ್ಕೊತೀನಿ ಹೇಗಿದ್ರು ಅವನಿಗೆ ಬುದ್ಧಿ ಇರೋದಷ್ಟ್ರಲ್ಲೇ ಇದೆ ನನ್ನ ಆಳಾಗಿಟ್ಕೋತೀನಿ ಸುಂದರಿ ರೂಪದಲ್ಲಿರೋ ಕನಿಷ್ಕೆ ಈ ಎಲ್ಲಾ ಮಾತನ್ನೂ ಕಣ್ಣಲ್ಲೇ ಚಿತ್ರಣ ಮಾಡ್ಕೋತಾಳೆ ಅಯ್ಯೋ ಹುಚ್ಚಿ ಸರ್ಪಕನ್ಯಾ ಈ ಮಾತುಗಳನ್ನೇ ನಾ ಹೇಗೆ ನಿನ್ ವಿರುದ್ಧವಾಗಿ ಉಪಯೋಗಿಸ್ತೀನಿ ನೋಡ್ತಾ ಇರು ಸುಂದರಿ ಇವತ್ಯಾಕೋ ಯಾಕೋ ನೀನ್ ತುಂಬಾ ವಿಚಿತ್ರವಾಗಿದ್ಯಾ ನೀನ್ ನಮ್ ಜೊತೆ ಮೋಸ ಮಾಡ್ತಿಲ್ಲ ತಾನೇ ಅದೇನಾರ್ ನಿಜ ಆದ್ರೆ ಈಗ್ಲೆ ನಿನ್ನಾಟ ಮುಗಿಸ್ಬಿಡ್ತೀನಿ ನಿನಗೆ ನನ್ನ ಶಕ್ತಿ ಏನು ಅಂತ ಗೊತ್ತೇ ಇಲ್ಲ ನಾನು ನಾಲ್ಕು ಲೋಕದ ರಾಜಕುಮಾರರ ಶಕ್ತಿಯನ್ನ ತಗೊಂಡಿದೀನಿ ಹದ್ರಲ್ಲೊಬ್ಬ ದೀಪ್ ಕೂಡ ಗೊತ್ತು ನನಗೆ ಎಲ್ಲ ಗೊತ್ತು ಒಬ್ಬ ಹುಡುಗ ತುಂಬಾನೇ ಕಷ್ಟ ಕೊಟ್ಬಿಟಾ ನನಗೆ ಅವನನ್ನ ನಾನು ಸಾಯಿಸ್ಲಿಲ್ಲ ಯಾಕಂದ್ರೆ ಅವನನ್ನ ನಾನು ಸಾಯಸೇ ಬಿಟ್ರೆ ನನಗ್ ಬೇಕು ಅಂದಾಗ ಹೇಗ್ ಸಂತೋಷ ಸಿಗತ್ತೆ ಯಾರದು ಅಯ್ಯೋ ಒಬ್ಬ ಇದ್ದ ನಾಗಲೋಕದ ನಾಗದೇವನ ಮಗ ಅವನ ಹೆಸರೇ ವಿಚಿತ್ರವಾಗಿತ್ತು ಯಾವ ಹೆಸರು ದೀಪ್ ಅಂದ್ರೆ ದೀಪಿನ್ನು ಬದುಕಿದಾನೆ ಇವಳ ಬಂಧನದಲ್ಲಿದ್ದಾನೆ ಈ ವಿಚಾರನ ನಾಗದೇವಂಗೆ ತಿಳಿಸ್ಲೇಬೇಕು ಆ ಇದೇ ಹೆಸರು ಆದ್ರೆ ಈ ಹೆಸರು ನಿಂಗೆ ಹೇಗ್ ಗೊತ್ತೋ ಅದು ಅದು ಈ ವಿಚಾರ ಇಡೀ ಪ್ರಪಂಚಕ್ಕೆ ಗೊತ್ತು ನೀನು ನಾಗಲೋಕಾನು ಬಿಟ್ಟಿಲ್ಲ ಅಂತ ನನ್ ಪ್ರಭಾವ ಇಡೀ ಲೋಕನೆ ಆವರಿಸ್ಕೊಂಡ್ಬಿಡತ್ತೇ ಆಗ ಕಾಲಿಂಗ್ ಬೆಲ್ ಯಾರೋ ಒತ್ತಾರೆ ಸುಂದರಿ ಬಾಗ್ಲು ತೆಗಿತಾಳೆ ನೋಡ್ತಾಳೆ ಮುಂದೆ ಒಬ್ಬ ಪಂಡಿತ ನಿಂತಿದ್ದಾನೆ ಬಿಳಿಯ ಗಡ್ಡ ಹಳದಿ ಬಟ್ಟೆ ಕೈಯಲ್ಲಿ ಕಮಂಡಲ ಹಣೆಯಲ್ಲಿ ಚಂದನದ ಒಂದು ದೊಡ್ಡ ತಿಲಕ ಹಾ ಹೇಳಿ ಬಾಬಾ ಹದ್ದು ಹುಡುಗಿ ನಾನು ಗೊತ್ತಾಗ್ಲಿಲ್ವಾ ನಿನಗೆ ನಾನು ಭೈರ ಒಳ್ಳೇದಾಯ್ತು ನೀನ್ ಗುಡ್ತಿಡ್ದೇ ಇದ್ದಿದ್ದು ನಾನು ವೇಷ ಎಷ್ಟು ಚೆನ್ನಾಗಿ ಬದಲಾಯಿಸ್ಕೊಂಡಿದ್ದೀನಿ ಭೈರ ನಕ್ಕಿದ ಸದ್ದು ಕೇಳಿ ರಾಜೇಶ್ ಮತ್ತೆ ಮೋಹಿನಿ ಕೂಡ ಅಲ್ಲಿಗ್ ಬರ್ತಾರೆ ಆ ಪಂಡಿತನನ್ನ ಒಳಗಡೆ ಕೂಡಿಸ್ತಾರೆ ರಾಜೇಶ್ ನೀನು ಮತ್ತೆ ಮೋಹಿನಿ ಪೂಜೆಗೆ ರೆಡಿಯಾಗಿಪ್ಪ ಅಷ್ಟ್ರಲ್ಲಿ ನಾನು ಮತ್ತೆ ಪಂಡಿತರು ಹೋಗಿ ದೇವಸ್ಥಾನದಲ್ಲಿ ಎಲ್ಲಾ ರೆಡಿ ಮಾಡ್ತೀವಿ ಕನಿಷ್ಗೆ ಇವ್ರುಗಳ ಮಾತನ್ನ ಕೇಳಿಸ್ಕೊಳ್ಳೋದಕ್ಕೋಸ್ಕರ ಒಂದು ಚಿಕ್ಕ ಸ್ಪೀಕರ್ನ ಯಾರ್ಗೂ ಗೊತ್ತಾಗ್ದೇರೋ ಹಾಗೆ ಭೈರಾಬಾಬಾನ ಜೋಳ್ಗೆಯಲ್ಲಿ ಹಾಕ್ಬಿಡ್ತಾಳೆ ಬ್ಲೂಟೂತ್ನ ಅವಳು ಕಿವಿಗೆ ಸಿಕ್ಕಿಸ್ಕೋತಾಳೆ ಯಾರ್ ವೆರಿ ಸ್ಮಾರ್ಟ್ ಕನಿಷ್ಕೆ ನಾನೇನು ಯಾವುದೋ ನಾಗಿಣೀನಾ ನಾನು ಓದು ವಿದ್ಯೆ ಎಲ್ಲ ಕಲ್ತಿದ್ದೀನಿ ಟೆಕ್ನಾಲಜಿ ಉಪಯೋಗಿಸ್ಲೇಬೇಕಲ್ಲ ಸರ್ಪಕನ್ಯೆ ಮತ್ತೆ ಪಂಡಿತ ಆಚೆ ಬರ್ತಾರೆ ಮತ್ತೆ ಭೈರ ಕೂಡ ಅವನ ನಿಜ ರೂಪಕ್ಕೆ ಬರ್ತಾನೆ ಕನಿಷ್ಕೆ ಕಿವಿಗೆ ಬ್ಲೂಟೂತ್ ಹಾಕೊಂಡು ಅವರಿಬ್ಬರ ಮಾತನ್ನ ಕದ್ದು ಮುಚ್ಚಿ ಕೇಳ್ತಿರ್ತಾಳೆ ಅಯ್ಯೋ ನಾ ಮರ್ತೆ ಬಿಟ್ಟೆ ನನ್ನ ನೆರಳನ್ನ ಕೇಳ್ಬೇಕು ಅಲ್ಲೇನಾಗ್ತಿದೆ ಅಂತ ನೀನಂದು ಮೇಲೆ ಒಂದ್ ಕಣ್ಣಿಟ್ಟಿದ್ಯಾ ಹೌದು ನಾ ಇಲ್ಲೆಲ್ಲರ ಮೇಲೂ ಒಂದ್ ಕಣ್ಣಿಟ್ಟಿದ್ದೀನಿ ಇದು ಕಾಣೋಷ್ಟು ಸುಲಭವಾಗಿಲ್ಲ ಗೊತ್ತಾಗ್ತಿಲ್ಲ ಯಾರು ಇಲ್ಲಿ ಮೋಸ ಮಾಡ್ತಿದಾರೆ ಅಂತ ಇನ್ನು ಸಾಕಷ್ಟು ವಿಚಾರಗಳಿಂದ ಪರ್ದೆ ಎತ್ತಬೇಕಾಗಿದೆ ಕನಿಷ್ಕೆ ಆ ನೆರಳು ನದೀತೀರದಲ್ಲಿ ನಿಂತು ಕನಿಷ್ಕೆ ಜೊತೆ ಮಾತಾಡ್ತಾ ಇರ್ತಾಳೆ ಆಗ ಯಾರೋ ಹಿಂದ್ಗಡೆಯಿಂದ ಬಂದು ಅವಳ್ ಭುಜದ್ಮೇಲೆ ಕೈ ಇಡ್ತಾರೆ ಆದ್ರೆ ಅದೊಂದು ನೆರಳಾಗಿತ್ತಷ್ಟೇ ಆದ್ರೆ ಕೈಯಿ ಜಾರ್ ಹೊಟ್ಟೋಗತ್ತೆ ಆ ನೆರಳು ಹಿಂದೆ ತಿರುಗಿ ನೋಡತ್ತೆ ಅದು ನಂದು ಆಗಿರ್ತಾನೆ ನಂದುಗೆ ಇದು ತುಂಬಾ ವಿಚಿತ್ರ ಅನ್ಸುತ್ತೆ ಆಗ ಅವನ ಕಣ್ಣು ನದಿಯ ಪ್ರತಿಬಿಂಬದ ಮೇಲೆ ಬೀಳತ್ತೆ ಆ ನದಿ ನೀರನ್ನ ನೋಡಿ ತಬ್ಬಿಬ್ಬಾಗೋಗ್ತಾನೆ ನದಿಯಲ್ಲಿ ನಂದುವಿನ ಪ್ರತಿಬಿಂಬ ಏನೋ ಕಾಣ್ತಿತ್ತು ಆದ್ರೆ ಪಕ್ದಲ್ಲೇ ನಿಂತಿದ್ದ ಕನಿಷ್ಕೆಯ ಪ್ರತಿಬಿಂಬ ಕಾಣ್ತಿರ್ಲಿಲ್ಲ ನಂಗ್ ನಿನ್ ಜೊತೆ ಏನೂ ಮಾತಾಡಕ್ಕಿಲ್ಲ ನನ್ನಿಂದ ದೂರಾನೇ ಇರು ಮತ್ತೆ ಹೋಗು ನಿನ್ ಸುಂದರಿ ಹತ್ರನೇ ಹೋಗು ಕನಿಷ್ಕೆ ಅಲ್ಲಿಂದ ಹೊರಡಕ್ ನೋಡ್ತಾಳೆ ಯಾರ್ ನೀನು ನಿನಗ ಹುಚ್ಚೇನ ಹಿಡ್ದಿದ್ಯಾ ಈಗ ನನ್ನನ್ನ ನೀ ಗುರುತ್ಸೋದಕ್ಕೂ ಆಗ್ತಿಲ್ವಾ ನಾನ್ ಕೇಳಿದ್ದು ಯಾರ್ ನೀನು ಅಂತ ನೀ ನನ್ ಕನಿಷ್ಕೆ ಅಲ್ಲ ನಿಜ ಹೇಳು ನಾನ್ ಯಾವಾಗ್ ಸತ್ಯ ಹೇಳ್ತೀನಿ ಅಂದ್ರೆ ನೀಲಂ ಟೆಂಟ್ ಹತ್ರ ನೀ ಏನ್ ಮಾಡ್ತಿದ್ದೆ ಅನ್ನೋದು ನೀ ಹೇಳ್ದಾಗ ನೀನೇ ತಾನೇ ಹಲ್ಲೆ ಮಾಡಿರೋದು ನೀಲಂ ಮೇಲೆ ಇಲ್ಲ ನೀ ಹೀಗ್ ಯೋಚನೆ ಆದ್ರೂ ಹೇಗ್ ಮಾಡ್ತೀಯ ನಾನ್ ನೀಲಂಗೆ ಯಾವತ್ತು ನೋವು ಮಾಡಕ್ ಸಾಧ್ಯ ಇಲ್ಲ ಅದು ಕಾಕತಾಳೀಯ ಅಷ್ಟೇ ನನ್ನ ಆ ಸಮಯದಲ್ಲಿ ಯಾರೋ ಹೊರಗಡೆ ಕರೆದ್ರು ಸುಳ್ಳು ಬರೀ ಸುಳ್ಳು ನೀನು ಭೈರ ಜೊತೆ ಮಾತಾಡ್ತಾ ಇರೋದನ್ನು ನಾನ್ ನೋಡಾಗಿದೆ ಸರ್ಪಕನ್ಯ ಜೊತೆ ಸೇರಿ ನೀ ನೀಲಂನು ಸಾಯಸಕ್ ನೋಡ್ದೆ ಅಲ್ವಾ ನಿಮಗೆ ಹೇಗ್ ಕಾಣಿಸ್ತಿದ್ಯೋ ಅದು ಆ ತರ ಇಲ್ಲ ಕನಿಷ್ಕೆ ಆದ್ರೆ ಇದನ್ ಮಾತ್ರ ಜ್ಞಾಪಕ ಇಟ್ಕೋ ನಾನು ಆ ದುಷ್ಟ್ರ ಜೊತೆ ಸೇರ್ಕೊಂಡು ನಮ್ಮ ಸ್ನೇಹಿತರನ್ನ ಕಾಪಾಡ್ತಿದ್ದೀನಷ್ಟೆ ಆದ್ರೆ ನೀ ಯಾರು ಕನಿಷ್ಕಾಳ ಆ ನೆರಳು ಎಲ್ಲಾ ಸತ್ಯವನ್ನು ಹೇಳ್ತಾಳೆ ಮತ್ತೆ ನಾಗದೇವ ದೀಪ್ ಕನಿಷ್ಕೆಯ ಎಲ್ಲ ಕಥೆಯನ್ನ ಹೇಳ್ತಾಳೆ ಮತ್ತೆ ಕನಿಷ್ಕೆ ಒಬ್ಬಳೆ ಈಗ ನೀಲಂ ತಂದೆ ತಾಯಿ ರಕ್ಷಣೆಗೋಸ್ಕರ ಆ ಸರ್ಪಕನ್ಯ ಜೊತೆ ಅಲ್ಲೇ ಇದ್ದಾಳೆ ನಾನ್ ಕನಿಷ್ಕೇನ ಆ ಸರ್ಪಕನ್ಯೆಯಿಂದ ಬಚಾವ್ ಮಾಡಬೇಕು ಅವಳಿಗೆ ಗೊತ್ತಿಲ್ಲ ಆ ಸರ್ಪಕನ್ಯೆ ಎಷ್ಟು ಶಕ್ತಿಶಾಲಿ ಅಂತ ಆದ್ರೆ ಇದನ್ನ ನಿಲ್ಸಕ್ಕೇನೋ ಒಂದು ಉಪಾಯ ಇರಲೇಬೇಕು ಸರ್ಪಕನ್ಯೆಯ ಆತ್ಮವನ್ನ ಅವಳ ಶರೀರದಲ್ಲಿ ಹಾಕಿದ್ರೆ ಆ ಸಮಯದಲ್ಲಿ ಅವಳನ್ನ ಸಾಯಿಸಬಹುದು ಇಲ್ಲ ಅಂದ್ರೆ ಅವಳು ಅಮರಳೆ ಕಿಲ್ಬಿಷ ಅವಳ ಆತ್ಮವನ್ನ ಒಂದು ಶೀಶೆಯಲ್ಲಿ ಬಂಧಿಸಿಟ್ಟಿದ್ದಾನಂತೆ ನಾನ್ ನನ್ ಕನಿಷ್ಕೆಗೋಸ್ಕರ ಆ ಸರ್ಪಕನ್ಯಾ ಆತ್ಮನ ಬಿಟ್ಬಿಡ್ತೀನಿ ಆದ್ರೆ ನೀ ಹೇಗ್ ಮಾಡ್ತ್ಯಾ ಅದು ಕಿಲ್ಬಿಷನ ಬಂಧನದಲ್ಲಿದೆ ಆ ದುಷ್ಟ ತುಂಬಾ ಶಕ್ತಿಶಾಲಿ ನಿನ್ನನ್ನ ಸಾಯಿಸೇ ಬಿಡ್ತಾನೆ ಏನು ತೊಂದರೆ ಇಲ್ಲ ನಾನ್ ಹುಟ್ಟಿರೋದು ನನ್ ಸ್ನೇಹಿತೆಗೆ ಜೀವ ಕೊಡೋಕೆ ಆಗಿರಬಹುದು ಆಮೇಲೆ ಅಲ್ಲಿಂದ ಹೊರಡ್ತಾನೆ ಇರು ನಂದು ನಾನೂ ಬರ್ತೀನಿ ನಾನ್ ನೆರಳೇ ಇರಬಹುದು ಆದ್ರೆ ನಾ ಕನಿಷ್ಕೆಯ ರೂಪ ತಾನೇ ಆದ್ರೆ ಕನಿಷ್ಕೆ ನೀಲಿರ್ಬೇಕಾಗತ್ತೆ ನೀಲಂ ಮತ್ತೆ ಕನಿಷ್ಕನ್ ಜೊತೆ ಇಲ್ಲ ಅಂದ್ರೆ ನೀಲಂ ಮತ್ತೆ ಕನಿಷ್ಕನ್ ಜೀವಕ್ಕೆ ತುಂಬಾ ಅಪಾಯ ಇದೆ ಕನಿಷ್ಕ ಮೇಲೆ ಕೂಡ ಮತ್ತೆ ಅವನೇ ಅಲ್ವಾ ಹಲ್ಲೆ ಮಾಡಿದ್ದು ಕನಿಷ್ಕ ನೀಲಂ ಮೇಲೆ ದಾಳಿನ ಇಲ್ಲ ಇಲ್ಲ ಆ ಥರ ಅಲ್ಲ ಕನಿಷ್ಕನ ಟೆಂಟ್ ಹತ್ರ ಇದ್ದ ಹೂವಿನ ಬಗ್ಗೆ ಹೇಳ್ತಾಳೆ ಮತ್ತೆ ಅದನ್ನ ತೋರಿಸ್ತಾಳೆ ಇದೆಲ್ಲ ಯಾರೋ ಬೇಕು ಅಂತಾನೆ ಮಾಡಿರೋದು ಯಾಕಂದ್ರೆ ಕನಿಷ್ಕ ನೆನ್ನೆ ಹೂ ತರೋಕೆ ಉತ್ತರ ದಿಕ್ಕಲ್ ಹೋಗಿದ್ದ ಆದ್ರೆ ಈ ಹೂವು ದಕ್ಷಿಣ ದಿಕ್ಕಲ್ ಸಿಕ್ಕಿರೋದು ಹಾಗಾದ್ರೆ ಯಾರೋ ಬೇಕು ಅಂತ ಕನಿಷ್ಕನ್ನ ಸಿಕ್ಕಾಕಸ್ತಿದರೆ ಕನಿಷ್ಕೆ ನಾನೀಗ ಹೋಗ್ಬೇಕು ನಿಜವಾದ ಕನಿಷ್ಕೆನ ಉಳ್ಸೋಕೆ ಕನಿಷ್ಕನ್ನ ನೋಡ್ಕೋ ಈಗೆಲ್ಲಾ ನಿನ್ ಕೈಲೇ ಇರೋದು ಆಮೇಲೆ ನಂದು ಕಿಲ್ಬಿಷನ ಗುಹೆ ಕಡೆಗೆ ಹೋಗ್ತಾನೆ ಈ ಕಡೆ ಕನಿಷ್ಕೆಗೆ ಭೈರ ಮತ್ತೆ ಸರ್ಪಕನ್ಯೆಯ ಧ್ವನಿ ಕೇಳ್ಸತ್ತೆ ಬಾಬಾ ಇವತ್ ನೀವು ಇಲ್ಲಿ ಏನ್ ಮಾಡ್ಬೇಕು ಅಂತಿದ್ದೀರಾ ಹುಡುಗಿ ಇಷ್ಟು ಗೊತ್ತಿಲ್ವಾ ನಿನಗೆ ಇವತ್ತಿಲ್ಲಿ ಪೂಜೆನೇ ಆಗೋದು ಆದ್ರೆ ಅದು ನಿಂತರಾನೇ ವಿಷಮಯವಾದ ಆಗಿರುತ್ತೆ ಅಂದ್ರೆ ಅದರ ಅರ್ಥ ಅಂದ್ರೆ ಹೋಮದಲ್ಲಿ ಹಾಕೋ ಎಣ್ಣೆ ವಿಷಮಯವಾಗಿರುತ್ತೆ ಅದರಿಂದ ರಾಜೇಶ್ ಮತ್ತೆ ಮೋಹಿನಿಯ ಕೆಲಸ ಮುಗೀತು ಅಂತಾನೆ ಆದ್ರೆ ಇದ್ರಿಂದ ಏನಾಗತ್ತೆ ನಾಗಿಣಿ ಕುಟುಂಬದವರು ಸಾಯೋದ್ರಿಂದ ಅವಳು ಕುಗ್ಗು ಹೋಗ್ತಾಳೆ ನಮ್ಮ ಮುಂದೆ ಮಂಡಿಯೂರಿ ನಿಲ್ತಾಳೆ ಮತ್ತೆ ಆ ಸುಂದರಿ ಅವಳನ್ನೇನ್ ಮಾಡೋದು ತೋರಿಸ್ತಿರೋ ಕೊಬ್ಬು ನನಗ್ ಸರಿ ಅನ್ಸ್ತಿಲ್ಲ ಅವಳುನಾ ನೀನೇ ನೋಡ್ಕೋ ನಿನಗೆ ಹೇಗ್ ಬೇಕೋ ಹಾಗೆ ಸರಿ ಅಲ್ವಾ ಅಯ್ಯೋ ದೇವ್ರಿ ಚಿಕ್ಕಪ್ಪ ಚಿಕ್ಕಮ್ಮ ಅಪಾಯದಲ್ಲಿದ್ದಾರೆ ನಾ ಇವಾಗ ಏನಾರ್ ಮಾಡ್ಲೇಬೇಕು ಕನಿಷ್ಕ ಅವಳ ರೂಮ್ ಒಳಗೆ ಹೋಗಿ ನಾಗದೇವನಿಗೆ ಎಲ್ಲಾ ಸಂದೇಶವನ್ನ ತಲುಪಿಸ್ತಾಳೆ ಜೊತೆಗೆ ದೀಪ್ ಅವನ ಮಗ ಕೂಡ ಬದುಕಿದ್ದಾನೆ ಎನ್ನುವ ವಿಚಾರ ತಿಳಿಸ್ತಾಳೆ ಈ ಕಡೆ ಕನಿಷ್ಕೆಯ ನೆರಳು ನೀಲಂನ ಟೆಂಟ್ ಕಡೆ ಇರುತ್ತೆ ಟೆಂಟ್ ಒಳಗಿನ ಪರಿಸ್ಥಿತಿ ನೋಡ್ತಾಳೆ ಕನಿಷ್ಕೆ ಟೆಂಟ್ ಒಳಗಡೆ ಹೋಗ್ತಾಳೆ ನೋಡಿದ್ರೆ ನೀಲಂ ಅಲ್ಲಿ ಇರೋದಿಲ್ಲ ಅವಳು ಬದ್ಲು ಅಲ್ಲಿ ಸುಂದರಿ ನಿಂತಿದ್ಲು ಅವಳು ತನ್ನ ಅರ್ಧ ಮುಖವನ್ನ ಬಟ್ಟೆಯಿಂದ ಮುಚ್ಕೊಂಡಿದ್ಲು ನೀನು ನೀನಿಲ್ಲಿ ಏನ್ ಮಾಡ್ತಿದ್ಯಾ ಇಲ್ಲಿ ನೀನು ನೀಲಂ ಎಲ್ಲಿ ಅದು ನನಗ್ ಗೊತ್ತಿಲ್ಲವಾ ಇವ್ರೀ ದಾವಣಿ ತಗೊಳಕ್ಕೆ ಅಂತ ನಾ ಬಂದೆ ಇದರಿಂದ ಸ್ವಲ್ಪ ಮುಖ ಮುಚ್ಕೊಳ್ಳೋಣ ಅಂತ ಕನಿಷ್ಕೆ ಸುಂದರಿ ಮುಚ್ಕೊಂಡಿದ್ದಂಥ ಬಟ್ಟೆಯನ್ನ ಎಳೆದು ಮುಖ ನೋಡ್ತಾಳೆ ಸುಂದರಿಯ ಕೆಳಗಿನ ಅರ್ಧ ಮುಖ ನರಿ ಮುಖ ಆಗೋಗಿತ್ತು ಆ ಸುಂದರಿ ಅಳಕ್ ಶುರು ಮಾಡ್ತಾಳೆ ಯಾರ್ ನೀನು ಸುಂದರಿ ಅಳ್ತಾ ಅಳ್ತಾನೆ ಕನಿಷ್ಕೆಗೆ ಎಲ್ಲ ಕಥೆನೂ ಹೇಳ್ತಾಳೆ ಹೋ ನೀನೇನಾ ಹಾಗರೆ ಆ ಕೆಟ್ಟ ನರಿ ನೀನೇ ತಾನೇ ನಿನ್ನ ಉಗುರಿಂದ ಪರ್ಚಿ ನೀಲಂಗೆ ಏಟ್ ಮಾಡಿದ್ದು ಇಲ್ಲ ಇಲ್ಲ ಕನಿಷ್ಕೆ ನಾ ಹಾಗ್ ಮಾಡಿಲ್ಲ ನಾ ಒಪ್ಕೋತೀನಿ ಸೌಂದರ್ಯದ ದುರಾಸೆಯಿಂದ ನೀಲಂನ ಪರಿವಾರನ ಸಾಯಿಸ್ಬೇಕು ಅಂತ ಬಂದೆ ಆದ್ರೆ ನಾ ಈ ಮುಗ್ಧರ ಜೀವ ತೆಗೆಯಕ್ಕಾಗಲ್ಲ ಅದಕ್ಕಿಂತ ನನ್ ಈ ನರಿಮುಖನೇ ವಾಸಿ ಕನಿಷ್ಕೆಗೆ ಸುಂದರಿಯ ಮಾತುಗಳ ಮೇಲೆ ನಂಬಿಕೆ ಬರುತ್ತೆ ನೀಲಂ ಮೇಲೆ ಹಲ್ಲೆ ನೀನು ಮಾಡಿಲ್ಲ ನಂದು ಕೂಡ ಮಾಡಿಲ್ಲ ಕನಿಷ್ಕ ಕೂಡ ಮಾಡಿಲ್ಲ ಹಾಗಾರೆ ಉಳ್ದೋರ್ ಯಾರು ಇಬ್ರು ಒಟ್ಟಿಗೆ ಹೇಳ್ತಾರೆ ಇಬ್ರು ಕುಸುಮಾಳ ಟೆಂಟ್ ಒಳಗೆ ಹೋಗ್ತಾರೆ ಅಲ್ ನೋಡಿದ್ರೆ ಕುಸುಮ ಅಲ್ಲಿರೋದೇ ಇಲ್ಲ ಈಗ ಕಥೆ ಹೇಗೆ ಹೊಸ ತಿರುವು ಅದನ್ನ ತಿಳ್ಕೊಳೋದಕ್ಕೆ ತಿಳ್ಕೊಳ್ಳೋದಕ್ಕೆ ನೋಡ್ತಾನೇ ಇರಿ ನಮ್ಮ ನಾಗಿಣಿ ಸೀಸನ್ ತ್ರೀ ಓನ್ಲಿ ಆನ್ ಪಾಪಾ ಟಿವಿ